ಹಾಯ್ ಹಲೋ ಡಿವಿಯನ್ಸ್, ಎಲ್ಲರಿಗೂ ನಮಸ್ಕಾರ. ಫೈನಲಿ 1 ಲಾಕ್ ಚಂದಾದಾರರು, ಒಡರೆ ಚಪ್ಪಾಳೆ. ಇವನಿಗೆ ಕೇಕ್ ನೋಡಿದಾಗಿಂದ ಅಬ್ಬಾ ಸ್ವಾಮಿ, ಒಂದ್ ನಿಮಿಷ. ಸೊ ಈ ಕೇಕ್ ಮೇಲೆ ನಾನು ಏನ್ ಬರ್ಸಿದ್ದೀನಿ ಅಂದ್ರೆ, ನಮ್ಮ ಎಲ್ಲಾ ಡಿವಿಯನ್ಸ್ಗೆ ಅಭಿನಂದನೆಗಳು ಅಂತ ಬರ್ಸಿದ್ದೀನಿ. ಯಾಕಂದ್ರೆ ಇದು ನನ್ನ ಗೆಲುವಲ್ಲ, ನಿಮ್ಮೆಲ್ಲರ ಗೆಲುವು. ಸೊ ನಿಮ್ಮೆಲ್ಲಾರನು ಕರ್ದಿ ಕೇಕ್ ಕಟ್ ಮಾಡ್ಸಕ್ ಆಗಲ್ಲ, ಅದಕ್ಕೆ ನನ್ನ ಮಗನ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಶುರು ಹಚ್ಕೊಳ್ಳೋಣ ನೋಡಿ. ಇವ್ನ ಕೈ ಕಟ್ಟಿಡ್ಕೊಂಡು ಇಟ್ಕೊಂಡಿದ್ದೀನಿ ಅವಾಗಿಂದ, ಅವ್ನು ಫುಲ್ ಬರೀ ಕೇಕ್ ಮೇಲೆ ಕಾನ್ಸಂಟ್ರೇಷನ್. ಫಸ್ಟ್ ಕಟ್ ಮಾಡಿಸ್ಬಿಡೋಣ, ತೊಳಪ್ಪ ಇರೋ, ಉಲ್ಟಾ ಇಟ್ಕೊಂಡಿದ್ಯಾ. ಈ ಸಾಂಗ್ ಹೇಳೋ, ಆತಿ ಬರ್ದಿ ಅಲ್ಲ ಕಣ ಇದು. ಅವನ್ಗೆ ಇದು ಹ್ಯಾಪಿ ಬರ್ಡೇ ಅಂತೆ, ಇವತ್ತು ಅವ್ನ್ ಬರ್ತಡೇ ಅಂತೆ. ಆಕ್ಚುಲಿ ಬರ್ತಡೇ ಅಲ್ಲ, ಅವನ್ಗೆ ಇದು ಬರ್ತಡೇ, ಕೇಕ್ ಕಟ್ ಮಾಡಿದ್ರೆ. ಕಟ್ ಮಾಡೇ ಬಿಟ್ಟ, ಹಿಡ್ಕೋ ತಿಂತೀಯ ಇವಾಗ, ತಿಂತೀಯ ಕೇಕ್ ತಿಂತೀಯಾ? ಇವ್ನ್ ಕೇಕ್ ತಿನ್ನೋದಲ್ಲ, ಮಾಡ್ರಲ್ಲ, ಕಟ್ ಮಾಡ್ಬೇಕಷ್ಟೇ. ಫಸ್ಟ್ ಇವನ್ಗೆ ಒಂದ್ ಸ್ವಲ್ಪ ಇಟ್ಬಿಡಣ. ವೆರಿ ಗುಡ್. ಸೊ ಫಸ್ಟ್ ಆಕ್ಚುಲಿ ನಾವೆಲ್ಲ ತಿನ್ನಕ್ ಮುಂಚೆ ನಮ್ಮ ಡಿವಿಯನ್ಸ್ಗೆ ಫಸ್ಟ್ ಕೇಕ್ ತಿನ್ಸೋದು. ಸೊ ನಿಮ್ ವೈಫ್ನ ಯಾಕೆ ತೋರ್ಸಲ್ಲ ಬ್ರೋ, ನಿಮ್ ವೈಫ್ ಎಲ್ಲೂ ಕಾಣಿಸೋದೇ ಇಲ್ಲ, ಹಂಗೆ ಹಂಗೆ ಅಂತ ಇದ್ರೆ ನೋಡಿ, ಇವರೇ ನಮ್ಮ ವೈಫು ತೇಜಸ್ವಿನಿ ಅಂದ್ಬಿಟ್ಟು ತಗೋಚಿನ. ನನಗ್ ತಿನ್ಸವ್ರೆ ಯಾರು ಇಲ್ಲ, ಹೋಗಪ್ಪ ಡ್ಯಾಡಿಗೂ ತಿನ್ಸು, ನಮ್ಮ ಮಗನ್ ಕೇಳ್ಕೊಡ, ನಂಗೆ ತಿನ್ಸು. ಏನ್ ಕ್ಲೀನ್ ಅಪ್ಪ ಹುಡುಗ, ಹ್ಯಾಂಡ್ ವಾಶ್ ಮಾಡಕ್ ಹೋಗ್ಬಿಟ್ಟ ಅಷ್ಟ್ ಬೇಗ. ಸಾಕು ಈ ಕಡೆ. ಸೊ ಡಿವಿಯನ್ಸ್, 1 ಲಾಕ್ ಸಬ್ಸ್ಕ್ರೈಬರ್ಸ್, 1 ಲಾಕ್ ಚಂದಾದಾರರು ಅನ್ನೋದು ತಮಾಷೆ ವಿಷಯನೇ ಅಲ್ಲ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ನೋಡಪ್ಪ ಎಷ್ಟ್ ಬೇಗ ಹೊಡೆದ್ಬಿಟ್ಟ ಅಂತ. ನಿಜಾನೇ ಅದು ಆಕ್ಚುಲಿ. ಸೊ ನನ್ನ ಇಂಗ್ಲಿಷ್ ಚಾನಲ್ ಅಲ್ಲಿ 1 ಲಾಕ್ ಸಬ್ಸ್ಕ್ರೈಬರ್ಸ್ ಗಳಿಸಕ್ಕೆ ನಾನು ಸುಮಾರು 1.5 ವರ್ಷ ತಗೊಂಡೆ ಅನ್ಸುತ್ತೆ. ಸೊ ನೀವು ಅದನ್ನ ಬರೀ 5 ತಿಂಗಳಲ್ಲಿ ಮಾಡಿದ್ದೀರಾ. ಸೊ ನಾನು ಜನ್ 16 ಚಾನಲ್ ಸ್ಟಾರ್ಟ್ ಮಾಡಿದ್ದು, 5 ತಿಂಗಳ ಮೇಲೆ 1 ವಾರನೂ ಆಗಿಲ್ಲ ಗುರು, ಇದು 5 ತಿಂಗಳ ಮೇಲೆ 6 ದಿನ ಆಗಿದೆ ಅಷ್ಟೇ ಇವಾಗ. ಸೊ ಇಷ್ಟು ಫಾಸ್ಟ್, ಇಷ್ಟು ರಾಪಿಡ್ ಗ್ರೋತ್, ಒಂದು ಇತಿಹಾಸನೇ ಕ್ರಿಯೇಟ್ ಮಾಡಿದೆ ಇವಾಗ ನಮ್ಮ ಚಾನಲ್. ಎಲ್ಲಾ ನಿಮ್ಗಳ ದಯೆಯಿಂದ ಎಲ್ಲಾ ಡಿವಿಯನ್ಸ್ಗೆ ಈ ಗೆಲುವು ಸೇರುತ್ತೆ. ಸೊ ಒನ್ಸ್ ಅಗೇನ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ, ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾನೇ ನೋಡ್ತಾ ಇದ್ದೀರಾ, ಅವ್ರಿಗೂ ಲೈಕ್ ಕೊಡಿಯೋರಿಗೆ, ಕಮೆಂಟ್ಸ್ ಮಾಡೋರಿಗೆ, ಶೇರ್ ಮಾಡೋರಿಗೆ, ಡಿಸ್ಲೈಕ್ ಕೊಡಿಯೋರಿಗೆ, ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು. ಸೊ ನಾನು ಮುಂಚೆನೆ ನಿಮ್ಗೆ ಹೇಳಿದ್ದೆ 50,000 ಅಲ್ಲಿ ಇದು ಜಸ್ಟ್ ಶುರುವಾತ್ ಅಂತ, ಇವಾಗ್ಲೂ ಅದನ್ನೇ ಹೇಳ್ತೀನಿ. ಯಾಕಂದ್ರೆ ನನ್ನ ವಿಷನ್ ಬೇರೆನೆ ಇದೆ, ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಸ್ಟಿಲ್ ದ ಬಿಗಿನಿಂಗ್. ಸೈಲೆಂಟ್ ಆಗಿ ಕೇಕ್ ಬ್ಯಾಟಿಂಗ್ ಮಾಡ್ತಾನೆ, ನಮ್ಮ ಅಪ್ಪ ಏನ ಕೊಯ್ತ ಅವನೇ ಕೊಯ್ಲಿ, ನಾನು ಕೇಕ್ ಬ್ಯಾಟಿಂಗ್ ಮಾಡೋಣ ಅಂತ. ಅದಕ್ಕೂ ಕಮೆಂಟ್ ಹೊಡಿತೀರಾ, ಏನ್ ಗುರು ವೈಫ್ ತೋರ್ಸಿದ್ರಿ, ಅವ್ರು ಮಾತಾಡೇ ಇಲ್ಲ, ಏನು ಮಾಡಿಲ್ಲ ಅನ್ಕೊಂಡು. ಒಂದ್ ನಿಮಿಷ ಈ ಕಡೆ ಬಾಮ್ಮ, ಈ ಕಡೆ ಬಾ. ಸೊ ತೇಜಸ್ವಿನಿ ಅವರೇ, ಈ ಗೆಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇಷ್ಟೇ ಮಾತಾಡ್ಸಿದ್ರು, ಅವ್ರು ಮಾತಾಡಲ್ಲ. ಕಂಗ್ರಾಚುಲೇಷನ್, ಅಭಿನಂದನೆಗಳು. ಅಬ್ಬ ಇದನ್ನಾದ್ರೂ ಹೇಳಿದ್ರು, ಅಲ್ಲಿ ಕೈ ಕೊಡು, ಕಲಿತಿದ್ದೇನೆ ಕೈ ಅಬ್ಬ ಸ್ವಾಮಿ. ಸೊ ವೀಕ್ಷಕರ ಸ್ಟಾಟ್ಸ್ ನೋಡ್ಬಿಡೋಣ. ನಾನು ಹೇಳ್ದಂಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದು 16 ಜನ್ ನಾನು ಈ ವರ್ಷ. ಇಲ್ಲಿ ತನಕ ಆಗಿರೋ ವ್ಯೂಸ್ 940,245. ಸೊ ಏನು 1 ಕೋಟಿಗೆ 10 ಲಕ್ಷ ಕಮ್ಮಿ ಇದೆ. ಸೊ ನಾನು ಇಲ್ಲಿ ತನಕ ಮಾಡಿರೋ ಅಪ್ಲೋಡ್ಸು 94 ಅಪ್ಲೋಡ್ಸು, ಈ ವಿಡಿಯೋ ಸೇರಿದ್ರೆ 95 ಅಪ್ಲೋಡ್ಸ್ ಆಗುತ್ತೆ. ಸೊ 95 ವಿಡಿಯೋಸ್ಗೆ 1 ಲಕ್ಷ ಸಬ್ಸ್ಕ್ರೈಬರು ಅಂದ್ರೆ ಹೆಚ್ಚು ಕಮ್ಮಿ ಒಂದೊಂದು ವಿಡಿಯೋಗೂ 1,000ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ವಿಚ್ ಈಸ್ ಅನ್ ಅಮೇಝಿಂಗ್ ಸ್ಟಫ್. ಸೊ ಒಂದು ಇತಿಹಾಸನೇ ಕ್ರಿಯೇಟ್ ಮಾಡಿದೆ ನಮ್ಮ ಚಾನಲ್ ಅಂತ ಹೇಳ್ಬೋದು. 5 ತಿಂಗಳಲ್ಲಿ 1 ಲಕ್ಷ ಮಾಡಿದ್ದೀರಾ, ನೋಡೋಣ ಇನ್ನ ಎಲ್ಲಿ ತನಕ ಯಾವ ರೇಂಜ್ ವರ್ಗೂ ಹೋಗ್ಬೋದು ಅಂತ ನನಗೂ ಐಡಿಯಾ ಇಲ್ಲ. ನನ್ನ ವಿಷನ್ ಏನೋ ಇದೆ, ಬಟ್ ಅದು ಎಷ್ಟು ಮಟ್ಟಿಗೆ ತಲುಪುತ್ತೆ ಬಿಡುತ್ತೆ ಅನ್ನೋದು ಟೈಮು ಕಾಲ ನಾವು ಕಾದ್ ನೋಡ್ಬೇಕು. ಇರ್ಲಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ಸೊ ನಾವು ಮೋಟೋ ವ್ಲಾಗಿಂಗ್ ಕನ್ನಡನಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಹೊಸ ಟ್ರೆಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ, ಒಂದ್ ಹೊಸ ಬಜಾರ ಕ್ರಿಯೇಟ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ
ನಾವು ಮಾಡಿದಾದ್ಮೇಲೆ ಈ ಹೈಪೋ ಇದೆಲ್ಲ ನೋಡ್ಬಿಟ್ಟು ತುಂಬಾ ಜನ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಕನ್ನಡದಲ್ಲಿ. ಇನ್ನು ಇಳಿತಾನೆ ಇದ್ದಾರೆ ಇವಾಗ ಇವಾಗ ಹೊಸ ಹೊಸ ಚಾನೆಲ್ಗಳು. ಅವ್ರು ಯಾರು ಮೋಟೋ ವ್ಲಾಗಿಂಗ್ ಮಾಡ್ತಾನೆ ಇರಲಿಲ್ಲ ಮುಂಚೆ, ಇವಾಗ ಇಳಿತೀವಿ ಅಂತ ಅವರೇ ಹೇಳ್ತಾ ಇದಾರೆ, ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ಚಾನೆಲ್ ಅವರು. ಸೊ ಅವ್ರಿಗೆಲ್ಲಾರ್ಗು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನನ್ ವ್ಲಾಗ್ಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಇವತ್ತು ಈ 1 lakh ಸಬ್ಸ್ ಇಂದ ಸ್ವಲ್ಪ ಬ್ರೇಕ್ ಮಾಡಬೇಕಾಯ್ತು, ನಾಳೆಯಿಂದ ತಿರ್ಗಾ ನಮ್ದು ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ. ಸೊ 1 lakh ಸ್ಪೆಷಲ್ ಏನು ಅಂತ ನೀವು ಕೇಳಿದ್ರೆ, 1 lakh ಗೆ ತುಂಬಾ ಸ್ಪೆಷಲ್ ನಾನು ಆಕ್ಚುಲಿ ಪ್ಲಾನ್ ಮಾಡ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಆ ಪ್ಲಾನ್ಸ್ ಎಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ಒಂದು 2 weeks ಡಿಲೇ ಆಗಿದೆ ನನ್ನ ಪ್ಲಾನ್ಸ್ ಗೆ. ಸೊ ಅದೇನು ಅಂತ ನೀವು ಮುಂದಿನ ವಿಡಿಯೋಸ್ ಅಲ್ಲಿ ಹೆಂಗಿದ್ರು ನೋಡೇ ನೋಡ್ತೀರಾ. ಆಮೇಲೆ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಲೈವ್ ಹೋಗೋ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಪ್ರಾಬಬ್ಲಿ ಈ ಸಂಡೇ ಇಟ್ಕೋತೀನಿ ಗುರು, ಒಂದು ಲೈವ್ ಇಟ್ಕೋತೀನಿ. ನನ್ನ ಹಿಸ್ಟ್ರಿಲೇ ಯಾವತ್ತೂ ನಾನು ಲೈವ್ ಹೋಗಿಲ್ಲ ಯೂಟ್ಯೂಬ್ ಅಲ್ಲಿ. ಸೊ ಅದ್ ಹೆಂಗ್ ಮಾಡೋದಂತನೂ ಗೊತ್ತಿಲ್ಲ. ಲೈವ್ ಹೋಗ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಬೇಜಾನ್ ಪ್ರೊಸೀಜರ್ಸ್ ಇದೆ ಆಕ್ಚುಲಿ. ಸೊ ನಾನು ಅದನ್ನ ಇನ್ನ ನೋಡ್ಕೋತಾ ಇದ್ದೀನಿ. ಸಂಡೇ ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು ನಿಮ್ಗೆಲ್ಲ ಇಂಟಿಮೇಶನ್ ಕೊಡ್ತೀನಿ, ನಾನು ಯಾವ ಟೈಮ್ಗೆ ಲೈವ್ ಬರ್ತೀನಿ, ಎಷ್ಟೊತ್ತಿಗೆ ನಿಮ್ಗೆ ಸಿಗ್ತೀನಿ ಅಂತೆಲ್ಲ ನಾನು ಇಂಟಿಮೇಶನ್ ಕೊಡ್ತೀನಿ, ಒಂದ್ 2 ದಿವಸ ಮುಂಚೆನೆ ಹೇಳ್ತೀನಿ ನಿಮ್ಗೆ. ಸೊ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇದ್ದೀರಾ, ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಿ ಹಂಗೆ ಹಿಂಗೆ ಅಂತ. ಲೈವ್ ಬನ್ನಿ ಮಾತಾಡೋಣ, ಇಲ್ಲಿ ಬೇಡ. ಆಮೇಲೆ ನಾವು ಗೌತಮ್ ನಾಯ್ಡು ಅವ್ರ ಜೊತೆ ನಮ್ಮ ಹುಲಿ ತಗೊಂಡು ಕಾಡ್ಗೆ ಹೋಗಿದ್ದು ವ್ಲಾಗ್ಸ್ ಎಲ್ಲ ಇನ್ನು ಯಾವಾಗ ಬಿಡ್ತೀರಾ ಬ್ರೋ, ಅವರೆಲ್ಲ ಬಿಡ್ತಾ ಇದಾರೆ ಆಲ್ರೆಡಿ, ನೀವ್ ಯಾವಾಗ ಬಿಡ್ತೀರಾ, ನಿಮ್ ವರ್ಷನ್ ನೋಡ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ಬಿಡ್ತೀನಿ. ಸೊ ನಿನ್ನೆ ವಿಡಿಯೋ ಅಲ್ಲಿ ನಿಮ್ಗೆ ಹೇಳಿದ್ದೆ ಪ್ಯಾನಿಗಲ್ಲೇ V2 ಓಡಿಸೋದನ್ನ ಮುಂದಿನ ವಿಡಿಯೋನಲ್ಲಿ ತೋರಿಸ್ತೀನಿ ಅಂತ, ಅದೊಂದು ತೋರಿಸ್ಬಿಡ್ತೀನಿ ನಿಮ್ಗೆ. ಸೊ ನಾಳಿನ ವಿಡಿಯೋ ಅಲ್ಲಿ ಪ್ಯಾನಿಗಲ್ಲೇ V2 ನೋಡ್ಕೊಂಬಿಡ್ರೆ. ಅದ್ರ ನೆಕ್ಸ್ಟ್ ವಿಡಿಯೋಸ್ ಇಂದ ಹುಲಿ ಕಾಡ್ಗೆ ಹೋಗಿರೋದೇನು ವ್ಲಾಗ್ಸ್ ಇದೆ ಎಂಟೈರ್, ಅದು ನಾನು ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ಗೆ ಹೀಗೆ ಇರಲಿ ಅಂತ ನಾನು ನಿಮ್ನೆಲ್ಲರನ್ನು ಕೇಳ್ಕೊಂತೀನಿ. ನನ್ನ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ನಿಮ್ಗೊಂದು ಸಣ್ಣ ಎಂಟರ್ಟೈನ್ಮೆಂಟ್ ಕೊಡೋ ಪ್ರಯತ್ನ ನಂದು. ಯಾಕಂದ್ರೆ ನೀವು ನಿಮ್ ಲೈಫ್ಗಳಲ್ಲಿ ಬ್ಯುಸಿ ಆಗಿರ್ತೀರಾ, ನಿಮ್ದೇ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು 10 ನಿಮಿಷ ನನ್ನ ಚಾನೆಲ್ನ ದಿನ ನೋಡ್ತಿರಲ್ಲ. ಸೊ ಆ 10 ನಿಮಿಷ ನಿಮಗೆ ನಾನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀನಿ ಅನ್ನೋ ನನಗೆ ಒಂದು ಸಮಾಧಾನ ಅಷ್ಟೇ, ಇನ್ನೇನಿಲ್ಲ. ಸೊ ಆ ವಿಷಯದಲ್ಲಿ ನನಗೆ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ನಾನು ಇಷ್ಟ ಆಗಿ ಒಂದು 10 ನಿಮಿಷ ನನ್ನ ಚಾನೆಲ್ ಮೇಲೆ ಸ್ಪೆಂಡ್ ಮಾಡ್ತಿರಲ್ಲ ಎವ್ರಿ ಡೇ, ಸೊ ನನಗೆ ಅದಷ್ಟು ಸಾಕು. ಸೊ ನೀವೆಲ್ಲ ನನ್ನ ಜೊತೆ ಹೀಗೆ ಯಾವಾಗಲೂ ಇರ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು ಆಲ್ ಡಿವಿಯನ್ಸ್ ಫಾರ್ ಹಿಟಿಂಗ್ 1 lakh ಸಬ್ಸ್ಕ್ರೈಬರ್ಸ್. 1 lakh ಚಂದಾದಾರರಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸೊ ನಾನು ಅವಾಗ್ಲೇನೆ ಹೇಳ್ದಂಗೆ ಇದು ನಿಮ್ಮ ಗೆಲುವು, ನನ್ನ ಗೆಲುವು ಅಲ್ಲ, ನಾನೇನು ಅಲ್ಲ ಇದರಲ್ಲಿ. ಯಾಕಂದ್ರೆ ಯಾವುದೇ ಯೂಟ್ಯೂಬ್ ಚಾನಲ್ ಇರ್ಬೋದು, ಯಾವುದೇ ಸೆಲೆಬ್ರಿಟಿ ಇರ್ಬೋದು, ಫಿಲಂ ಇಂಡಸ್ಟ್ರಿ ಅವ್ರು ಇರ್ಬೋದು, ನೀವಿದ್ರೆ ನಾವಲ್ಲ, ನಾವಿದ್ರೆ ನೀವಲ್ಲ. ಸೊ ಆ ಮಾತನ್ನ ಹೇಳ್ತಾ ಹ್ಯಾವ್ ಅ ವಂಡರ್ಫುಲ್ ಟೈಮ್ ಅಹೆಡ್. ನಿಮ್ಮೆಲ್ಲರಿಗೂ ನಾನು ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.